ಕೊನೆಯಲ್ಲೂ ರಾಮ ನ್ಯೂಸ್ 18 ವಿಶೇಷ ಕರ್ನಾಟಕದ ಗಡಿ ಜಿಲ್ಲೆಗೂ ಚಾಮರಾಜನಗರಕ್ಕೂ ಶ್ರೀರಾಮನಿಗೂ ಬಿಡಿಸಲಾಕದ ನಂಟಿದೆ ಸೀತಾಪಹರಣ ವೇಳೆ ಲಂಕೆಗೆ ಹೊರಟಿದ್ದ ಶ್ರೀರಾಮ ದಾರಿಯಲ್ಲಿ ಎದುರಾದ ಬೃಹತ್ ಬೆಟ್ಟವನ್ನ ಬಾಣ ಹೂಡಿ ಸೀಳುವ ಮೂಲಕ ಲಂಕೆಗೆ ದಾರಿ ಮಾಡಿಕೊಂಡು ಪ್ರಯಾಣ ಬೆಳೆಸಿದ್ದನಂತೆ ಅಷ್ಟಕ್ಕೂ ಯಾವುದು ಆ ಊರು ಈಗ ಅಲ್ಲಿ ಈಗ ಹೇಗಿದೆ ಬನ್ನಿ ನೋಡೋಣ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗ ತಮಿಳುನಾಡಿನ ತಾಳವಾಡಿ ಬಳಿಯ ದೊಡ್ಡಪುರ ಗ್ರಾಮದಲ್ಲಿ ರಾಮರ ಪಾದ ಎಂಬ ಸ್ಥಳವಿದೆ ಶ್ರೀರಾಮ ಲಂಕೆಗೆ ಹೋಗುವ ದಾರಿ ಮಧ್ಯೆ ಈ ಕಾಡಿನಲ್ಲಿ ಕೆಲಕಾಲ ವಾಸ್ತವ್ಯ ಮಾಡಿದ್ದರಂತೆ ಶ್ರೀರಾಮನ ಪ್ರಯಾಣಕ್ಕೆ ತಲೆಮಲೈ ಎಂಬ ಬೆಟ್ಟ ಅಡ್ಡವಾಗಿದ್ದಾಗ ಈ ಜಾಗದಲ್ಲಿ ನಿಂತು ಬೆಟ್ಟಕ್ಕೆ ಬಾಣ ಬಿಟ್ಟಿದ್ದ ಅಂತ ಇಲ್ಲಿನ ಜನ ನಂಬುತ್ತಾರೆ ಬಂಡೆಯಲ್ಲಿ ಮೊಣಕಾಲನ್ನ ಊರಿ ಬೆಟ್ಟಕ್ಕೆ ಬಾಣ ಬಿಟ್ಟಾಗ ಬೆಟ್ಟ ಇಬ್ಬಾಗವಾಗಿದ್ರಿಂದ ಈ ಮಾರ್ಗವಾಗಿ ಲಂಕೆಗೆ ಪ್ರಯಾಣ ಬೆಳೆಸಿದ ಅನ್ನೋದು ಭಕ್ತರ ನಂಬಿಕೆ ಶ್ರೀರಾಮ ಮೊಣಕಾಲು ಊರಿದ ಹಾಗೂ ಪಾದದ ಕುರುಹುಗಳು ತಲೆಮಲೈ ಬೆಟ್ಟ ಎರಡು ಹೋಳಾದಂತೆ ಕಾಣುವ ದೃಶ್ಯವನ್ನ ಈಗಲೂ ಕಾಣಬಹುದಾಗಿದೆ ಬಂಡೆಯಲ್ಲಿ ಕುಳಿ ಹಾಗೂ ಪಾದದ ಗುರುತು ಇದ್ದು ರಾಮ ಮೊಣಕಾಲು ಊರಿದಾಗ ಮೂಡಿದ ಗುರುತು ಅನ್ನೋದು ಸ್ಥಳೀಯರ ನಂಬಿಕೆ ಈ ಪಾದಕ್ಕೆ ಪ್ರತಿದಿನ ಪೂಜೆ ನಡೆಯುತ್ತೆ ಇಲ್ಲೀಗ ಶ್ರೀರಾಮನ ದೇವಸ್ಥಾನವಿದೆ ಪ್ರತಿ ಶನಿವಾರ ಹಾಗೂ ಶ್ರಾವಣ ಮಾಸದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಇದು ಬಂದು ಅವರ ಬಾಣ ಬಿಟ್ಟ ಜಾಗ ಅವರು ಮಂಡಿ ಊರಿ ಬಾಣ ಬಿಟ್ಟು ಆ ಬೆಟ್ಟ ಮುಂದುಗಡೆ ತಲೆಮಲೆ ಅಂತ ಹೇಳುತ್ತಾನೆ ಅದಕ್ಕೆ ಮುಂದುಗಡೆ ಬೆಟ್ಟ ಅದೇನೆ ಅದೇ ಅಲ್ಲೋಗಿ ನಿಂತದ್ದು ಇದು ಅದೇ ಆ ಬೆಟ್ಟ ಬಂದು ಈ ಗ್ಯಾಪ್ಗೂ ಆ ಬೆಟ್ಟಕ್ಕೂ ಒಂದೇ ಸ್ಟ್ರೈಟ್ ಆಗೇ ಇರೋದು ಮಂಡಿ ಊರಿ ಇದು ಮಂಡಿ ಊರಿ ಬಾಣ ಬಿಟ್ಟದು ಇದಕ್ಕೆ ಕಲ್ಲು ಸಾಸಾಣಗಳೆಲ್ಲ ಇದೆ ರಾಮ ಪಾದ ಊರಿದ್ರಿಂದಲೇ ಇದಕ್ಕೆ ರಾಮರ ಪಾದ ಅಂತ ಹೆಸರು ಬಂದಿದೆ ಮಕ್ಕಳಾಗದಿದ್ದವರು ಮದುವೆ ಆಗದಿದ್ದವರು ಹೀಗೆ ಯಾವುದೇ ಹರಕೆ ಹೊತ್ತರೂ ಇಲ್ಲಿಗೆ ಬಂದು ಪೂಜೆ ಮಾಡಿದ್ರೆ ಇಷ್ಟಾರ್ಥ ಈಡೇರುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ ಹೂವಿನ ಪ್ರಸಾದ ಕೇಳುವ ಪದ್ಧತಿ ಇಲ್ಲಿದ್ದು ಹೂ ಬಲಕ್ಕೆ ಬಿದ್ದರೆ ತಕ್ಷಣ ಹರಕೆ ಈಡೇರುತ್ತೆ ಎಡಕ್ಕೆ ಬಿದ್ದರೆ ತಡವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ ಆಯ್ತದೆ ಮಕ್ಕಳಾಗಬೇಕು ಯಾವ್ದೊಂದು ಉಳಿಕಾರ ಆಯ್ತದೆ ಅಂದ್ರೆ ಬಳಗಡೆ ಕೊಡುತ್ತೆ ಇಲ್ಲ ಲೇಟ್ ಆಯ್ತು ಇದಾಗೋದಿಲ್ಲ ಅಂದ್ರೆ ಎಡಗಡೆ ಕೊಡುತ್ತೆ ಆ ಥರ ಇದು ಮಾಡುತ್ತೆ ಇದು ಪೂಜೆ ಶನಿವಾರ ವೀಕ್ಲಿ ಒಂದು ದಿನ ಮಾತ್ರ ಶನಿವಾರ ಅದು ವಿಶೇಷ ದಿನ ಅಮಾವಾಸ್ಯ ಪುರಟಾಸಿ ಇಂಥ ಒಳ್ಳೆಯ ದಿನಗಳಲ್ಲಿ ಪೂಜೆ ಅನ್ನದಾನಗಳು ಮಾಡ್ತೀವಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಪಾದ ಈ ನೆಲವನ್ನ ಸ್ಪರ್ಶಿಸಿದೆ ಇಲ್ಲಿರುವ ಶ್ರೀರಾಮನ ಪಾದ ಹಾಗೂ ಮಂಡಿ ಊರಿ ಬಾಣ ಬಿಟ್ಟ ಕುರುಹು ಬೆಟ್ಟ ಹೋಳಾಕಿರುವ ದೃಶ್ಯಗಳು ಭಕ್ತರ ಪಾಲಿಗೆ ವಿಸ್ಮಯವಾಗಿದ್ದು ಈ ಸ್ಥಳ ಪವಿತ್ರ ತಾಣವಾಗಿ ಮಾರ್ಪಟ್ಟಿದೆ ಎಸ್ಎಂ ನಂದೀಶ್ ನ್ಯೂಸ್ 18 ಚಾಮರಾಜನಗರ ಅಯೋಧ್ಯೆ ಶ್ರೀರಾಮನ ಇತಿಹಾಸ ಪುರಾಣ ವಿವಾದ ಕಾನೂನು ಸಮರ ರಾಜಕೀಯ ಹೀಗೆ ಅಯೋಧ್ಯೆ ಕುರಿತ ಸಂಪೂರ್ಣ ಮಾಹಿತಿಯುಳ್ಳ ವಿಶೇಷ ಕಾರ್ಯಕ್ರಮಗಳು ಪ್ರತಿದಿನ ರಾತ್ರಿ 8:30ಕ್ಕೆ ನಾನು ಅಯೋಧ್ಯೆ ಶೀರ್ಷಿಕೆಯಡಿ ಪ್ರಸಾರವಾಗ್ತಿದೆ ತಪ್ಪದೆ ವೀಕ್ಷಿಸಿ ಇದಾಗಿತ್ತು ಈ